ಶ್ರೀ ಮಹಾಗಣಪತಯೇ ನಮಃ, ಶ್ರೀ ಗುರುಭ್ಯೋ ನಮಃ, ಹರಿಹಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಪ್ರಿಯ ವೀಕ್ಷಕ ಮಹಾಶಯರೇ, ತಮಗೆಲ್ಲ ಬೆಳಗಿನ ಶುಭೋದಯ. ಸ್ವಸ್ತಿ ಶ್ರೀ ವಿಕಾರಿನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸದ ಶುಕ್ಲಪಕ್ಷ ನವಮಿ ಮಘಾ ನಕ್ಷತ್ರ 2019 ಮೇ ತಿಂಗಳ 13 ತಾರೀಕು ಸೋಮವಾರ. ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ರಾಶಿ ಭವಿಷ್ಯವನ್ನು ನೋಡೋಣ. ದ್ವಾದಶ ರಾಶಿಗಳ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ತಿಳಿಯೋಣ ಬನ್ನಿ. ಪ್ರಿಯ ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ಎಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನ ವಿವಾಹವಾಗಿರುವಂತಹ ದಂಪತಿಗಳಿಗೆ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಕೂಡ ಹೇಳ್ತಾ ಭಗವಂತ ನಿಮಗೆ ಸಕಲ ಸನ್ಮಂಗಳಗಳನ್ನು ಉಂಟು ಮಾಡಲಿ ಎಂದು ಪ್ರಾರ್ಥಿಸುತ್ತೇನೆ. ಪ್ರಿಯ ವೀಕ್ಷಕರೇ, ಈ ದಿನದ ಜನ್ಮ ನಕ್ಷತ್ರದ ಬಗ್ಗೆ ಕೆಲವು ವಿಶೇಷ ಮಾಹಿತಿಗಳನ್ನು ತಿಳಿಯೋಣ. ಈ ದಿನದ ನಕ್ಷತ್ರ ಮಖ ನಕ್ಷತ್ರ. ಮಘ ನಕ್ಷತ್ರ ಸಂಜಾತರು ಗುರು ಹಿರಿಯರಿಗೆ ಗೌರವ ಮನ್ನಣೆಗಳನ್ನು ನೀಡುವಂತಹ ಸ್ವಭಾವದವರು. ಹಲವು ವಿಚಾರಗಳಲ್ಲಿ ಪ್ರವೀಣರು. ಯಾವುದೇ ವಿಚಾರಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ತಿಳಿಯುವಂತಹ ಸ್ವಭಾವ ಇವರಲ್ಲಿದೆ. ಮಿತಭಾಷಿಗರು ಹಾಗೆ ಮೃದುಭಾಷಿಗರು ಕೂಡ. ಹಲವು ಪ್ರಶಸ್ತಿ ಬಹುಮಾನ ಪುರಸ್ಕಾರ ಬಿರುದು ಬಾವಲಿಗಳನ್ನು ವಿವಿಧ ಕ್ಷೇತ್ರಗಳಲ್ಲಿ ಮಾಡಿದ ಸಾಧನೆಗೆ ಗಳಿಸಿಕೊಳ್ಳಲಿದ್ದಾರೆ. ಇತರರ ಭಾವನೆಗಳಿಗೆ ಬೆಲೆ ಕೊಟ್ಟು ತಮ್ಮಿಂದ ಏನಾದರೂ ತಪ್ಪಾದರೆ ಕೂಡಲೇ ಕ್ಷಮೆ ಕೇಳುವಂತಹ ಸ್ವಭಾವದವರು. ಪ್ರಾಮಾಣಿಕರು ಹಾಗೂ ದೇವರ ಕಾರ್ಯಗಳೆಂದರೆ ತುಂಬ ಇಷ್ಟಪಡುವಂಥವರು. ದಾನ ಧರ್ಮ ಮಾಡುವುದರಲ್ಲಿ ಧಾರಾಳಿಗರು. ಹೊಸ ಉದ್ಯೋಗ ಉದ್ದಿಮೆಗಳನ್ನು ಪ್ರಾರಂಭಿಸಲು ಉತ್ಸಾಹವನ್ನು ತೋರುವಂತಹ ಸ್ವಭಾವದವರು. ಮಘ ನಕ್ಷತ್ರದಲ್ಲಿ ಹುಟ್ಟಿದಂತಹ ಪುರುಷರು ಸಾಮಾನ್ಯವಾಗಿ ಹಣಕಾಸಿನ ಸ್ಥಿತಿಯಲ್ಲಿ ಉತ್ತಮರಾಗಿರ್ತಾರೆ. ಕಷ್ಟಪಟ್ಟು ದುಡಿಯುವಂತಹ ಸ್ವಭಾವದವರು. ಕೆಲಸ ಮಾಡಲು ಒಮ್ಮೆ ಮನಸ್ಸಾಯಿತೆಂದರೆ ಅದನ್ನು ನಿಲ್ಲಿಸಲು ಯಾರಿಂದಲೂ ಸಾಧ್ಯ ಇರೋದಿಲ್ಲ. ಆ ಕೆಲಸವನ್ನು ಪೂರ್ಣಗೊಳಿಸದೆ ಬಿಡರು ಇವರು. ಸಾಂಸಾರಿಕ ಜೀವನದಲ್ಲಿ ಸಾಧಾರಣವಾಗಿ ಉತ್ತಮವಾಗಿರುತ್ತಾರೆ. ಶಾಂತಿ ನೆಮ್ಮದಿ ಇರಲಿದೆ. ಯಾವುದೇ ಕಾರ್ಯಕ್ಕೆ ಸಬೂಬು ಹೇಳುವಂಥವರಲ್ಲ. ಕುಟುಂಬದ ಸಂಪೂರ್ಣ ಜವಾಬ್ದಾರಿ ಇವರ ಮೇಲಿರುತ್ತದೆ. ಏಕೆಂದರೆ ಜವಾಬ್ದಾರಿ ತೆಗೆದುಕೊಳ್ಳುವುದೆಂದರೆ ಇವರಿಗೆ ತುಂಬ ಇಷ್ಟ, ಹಾಗೂ ಅಷ್ಟೇ ಸಮರ್ಥರು ಕೂಡ. ಮಘ ನಕ್ಷತ್ರದಲ್ಲಿ ಹುಟ್ಟಿದಂತಹ ಪುರುಷರು ಆಸ್ತಮಾ, ಕ್ಷಯ, ಹೃದಯ ಸಂಬಂಧಿ ಕಾಯಿಲೆಗಳಿಂದ ಬಳಲುವಂತಹರಾಗಿರ್ತಾರೆ. ಆದರೆ ವೈದ್ಯರಿಗೆ ಪದೇ ಪದೇ ತಮ್ಮ ಆರೋಗ್ಯದ ಬಗ್ಗೆ ತೋರಿಸಿ ಅಥವಾ ಹೇಳಿಕೊಂಡು ಅದನ್ನು ಸರಿಪಡಿಸಿಕೊಳ್ಳಲಿದ್ದಾರೆ. ಮಘ ನಕ್ಷತ್ರದಲ್ಲಿ ಹುಟ್ಟಿದ ಸ್ತ್ರೀಯರು ಸದಾ ಜಗಳದಲ್ಲಿ ದುಃಖದಲ್ಲಿ ಇರುವಂಥವರು, ಮುಂಗೋಪಿಗಳು. ಭೌತಿಕ ಸೌಲಭ್ಯಗಳೆಂದರೆ ತುಂಬ ಇಷ್ಟ. ಮನೆ, ಕಾರು, ಒಡವೆ, ವಸ್ತ್ರ ಇಂಥವು ಸೌಲಭ್ಯಗಳೆಂದರೆ ತುಂಬ ಇಷ್ಟಪಡ್ತಾರೆ. ದೇವರನ್ನು ನಂಬುತ್ತಾರೆ. ಆದ್ದರಿಂದಲೇ ಇವರಿಗೆ ಸೌಲಭ್ಯಗಳು ಸಿಗಲಿವೆ. ಉದ್ಯೋಗದಲ್ಲಿರಲಿ, ಗೃಹಿಣಿಯಾಗಿರಲಿ, ಅತ್ಯಂತ ಉತ್ತಮವಾಗಿ ಕಾರ್ಯನಿರ್ವಹಣೆಯನ್ನು ಮಾಡಿ ಭೇಷ್ ಎನಿಸಿಕೊಳ್ಳಲಿದ್ದಾರೆ. ಇತರರಿಗೆ ಮಾದರಿಯಾಗಿ ಬದುಕಲಿದ್ದಾರೆ. ಗುರುಗ್ರಹದ ಪ್ರಭಾವದಿಂದ ಉನ್ನತ ಹುದ್ದೆಯಲ್ಲಿ ಇರುತ್ತಾರೆ ಈ ಸ್ತ್ರೀಯರು. ಆರ್ಥಿಕ ಸ್ಥಿತಿ ಉತ್ತಮವಾಗಿದ್ದು ಶ್ರೀಮಂತ ಪತಿಯನ್ನು ಸಾಮಾನ್ಯವಾಗಿ ಪಡೆಯಲಿದ್ದಾರೆ. ಐಷಾರಾಮಿ ಜೀವನ ನಡೆಸುತ್ತಾರೆ. ಕೌಟುಂಬಿಕ ಜೀವನ ಅಷ್ಟೊಂದು ಸುಖಮಯವಾಗಿ ಇರುವುದಿಲ್ಲ. ಒಂದಿಲ್ಲೊಂದು ಮನಸ್ತಾಪ ತಲೆದೋರುತ್ತಲೇ ಇರುತ್ತದೆ. ಇವರಿಗೆ ಹುಟ್ಟುವ ಮಕ್ಕಳು ಬುದ್ಧಿವಂತರಾಗಿರುತ್ತಾರೆ. ಸ್ತ್ರೀಯರು ಗರ್ಭಕೋಶದ ಸಮಸ್ಯೆ, ಬಿಪಿ ಇಂತಹ ಕಾಯಿಲೆಗಳಿಂದ ಸಾಮಾನ್ಯವಾಗಿ ಬಳಲಿದ್ದಾರೆ. 2019 ಮಘ ನಕ್ಷತ್ರದ ಸಂಜಾತರಿಗೆ ಸ್ಥಿರಾಸ್ತಿಯನ್ನು ಕೊಳ್ಳುವಂತಹ ಒಂದು ಯೋಗ ಇದೆ. ವೃತ್ತಿಯಲ್ಲಿ ಯಶಸ್ಸು ಸಿಗಲಿದೆ. ಇನ್ಫಾರ್ಮೇಷನ್ ಟೆಕ್ನಾಲಜಿ, ಮೆಕ್ಯಾನಿಕಲ್ ಮತ್ತು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಇಂತಹ ಉದ್ಯೋಗಗಳು ಯಶಸ್ಸನ್ನು ತರಲಿವೆ. ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತೆ. ಸಾಲಗಳನ್ನು ತೀರಿಸುವಂತಹ ಸ್ಥಿತಿಯನ್ನು ತಲುಪುತ್ತಾರೆ. ಈ ವರ್ಷಾಂತ್ಯದಲ್ಲಿ ಈ ಆರೋಗ್ಯ ಉತ್ತಮವಾಗಿರುತ್ತೆ. ಹಿರಿಯರು, ಅಧಿಕಾರಿಗಳಿಂದ, ಪ್ರಭಾವಿ ವ್ಯಕ್ತಿಗಳಿಂದ ಲಾಭ ಆಗುವಂತಹ ನಿರೀಕ್ಷೆ ಇದೆ. ವಿಲ್ ಪವರ್ ತುಂಬಾನೇ ಇರಲಿದೆ ಈ ವರ್ಷ. ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ತುಂಬ ಹೆಚ್ಚಾಗಲಿದೆ. ಒಟ್ಟಿನಲ್ಲಿ ಸುಖ, ಶಾಂತಿ, ನೆಮ್ಮದಿಯ ಜೀವನವನ್ನು ಮಘ ನಕ್ಷತ್ರ ಸಂಜಾತರು ಪಡೆಯಲಿದ್ದಾರೆ. ಬೆಳಗ್ಗೆ ಸ್ನಾನಾದಿ ನಿತ್ಯ ಕರ್ಮಗಳ ನಂತರ ನಿಮ್ಮ ಇಷ್ಟ ದೇವರನ್ನು ಅಥವಾ ಮನೆ ದೇವರನ್ನು ಶ್ರದ್ಧಾ ಭಕ್ತಿಗಳಿಂದ ಪೂಜಿಸಬೇಕು. ತುಪ್ಪದ ದೀಪಗಳನ್ನು ಹಚ್ಚಿಡಿ. ನಿಮ್ಮ ನಕ್ಷತ್ರದ ದಿನ ನೀವು ಶ್ರೀ ಗಣಪತಿಯ ಆರಾಧನೆಯನ್ನು ಮಾಡಬೇಕು. ಗಣಪತಿಗೆ ಕಡುಬಿನ ಹಾರವನ್ನು ಹಾಕೋದ್ರಿಂದ ಉತ್ತಮ ಫಲಗಳನ್ನು ನೀವು ಕಾಣಲಿದ್ದೀರಿ. ಆ ಹಾರದಲ್ಲಿರಬೇಕಾದಂತಹ ಕಡುಬುಗಳ ಸಂಖ್ಯೆ ನಿಮ್ಮ ನಿಖರವಾದ ವಯಸ್ಸಿನ ಸಂಖ್ಯೆಯಷ್ಟು ಇರಬೇಕು.
ಉದಾಹರಣೆಗೆ ನಿಮ್ಮ ವಯಸ್ಸು 32 ಎಂದಾದರೆ ಆ ಹಾರದಲ್ಲಿ 32 ಕಡುಬುಗಳಿರಬೇಕು. ಹೀಗೆ ಕಡುಬಿನ ಹಾರ ಮಾಡಲು ಅನಾನುಕೂಲವಿದ್ದಂತಹ ಪಕ್ಷದಲ್ಲಿ ಹುರಿಗಡಲೆಯಿಂದ ಮಾಡಿದಂತಹ ಬೆಲ್ಲ ಮಿಶ್ರಿತವಾದ ಕಡಲೆ ಹಿಟ್ಟನ್ನೇ ವಿನಾಯಕನಿಗೆ ನೈವೇದ್ಯವನ್ನು ಮಾಡಬೇಕು. 7 ಬಾಳೆಯ ಹಣ್ಣುಗಳನ್ನು ಯಥಾಶಕ್ತಿ ದಕ್ಷಿಣೆಯೊಂದಿಗೆ ಯೋಗ್ಯರಿಗೆ ದಾನ ಮಾಡೋದ್ರಿಂದ ನಿಮಗೆ ಬಂದೊದಗಬಹುದಾದಂತಹ ಕಷ್ಟ ನಷ್ಟಗಳು ಪರಿಹಾರವಾಗುತ್ತೆ. ಇದರಿಂದ ಶಾಂತಿ, ನೆಮ್ಮದಿ, ಆರೋಗ್ಯಕರವಾದಂತಹ ಜೀವನವನ್ನು ನಡೆಸಲಿದ್ದೀರಿ. ಮಾನಸಿಕ ಸದೃಢತೆ ಇದ್ದು ಯಾವುದೇ ಕಾರ್ಯಗಳನ್ನು ಮಾಡಲು ಭಗವಂತನ ಪ್ರೇರೇಪಣೆ ನಿಮಗೆ ಆಗಲಿದೆ. ವೀಕ್ಷಕರೇ, ಇನ್ನು ಮುಂದೆ ದ್ವಾದಶ ರಾಶಿಗಳ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನ ನೋಡೋಣ, ಬನ್ನಿ. ಮೊದಲಿಗೆ ಮೇಷರಾಶಿ. ಹಿತೋಪದೇಶಂ ಶೃಣುಯಾತ್ ಕುರ್ವೀತ ಚ ಯಥೋದಿತಂ. ಅಂದರೆ ಹಿತೋಪದೇಶವನ್ನೇ ಕೇಳಬೇಕು, ಅಲ್ಲಿ ಹೇಳಿರುವಂತೆ ನಡೆಯಬೇಕು. ಈ ದಿನ ಮೇಷರಾಶಿಯವರು ನಿಮ್ಮ ಗುರು ಹಿರಿಯರು ಹೇಳುವಂತಹ ಉಪದೇಶವನ್ನು ನೀವು ಕೇಳಲೇಬೇಕಾಗಿದೆ. ಯಾಕಂದರೆ ನಿಮಗೆ ಕುಟುಂಬದಲ್ಲಿ ಸಂತಸದ ವಾತಾವರಣ ಬೇಕಂದರೆ ಈ ದಿನ ನೀವು ಅವರ ಉಪದೇಶವನ್ನು ಕೇಳಬೇಕು, ಅವರ ಮಾರ್ಗದರ್ಶನದಲ್ಲಿ ನಡೆಯಬೇಕಾಗಿದೆ. ಈ ದಿನ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಫಲಿತಾಂಶವನ್ನು ನೀವು ಕಾಣಲಿದ್ದೀರಿ. ನೀವು ಮಾಡುವಂತಹ ವ್ಯಾಪಾರ ವ್ಯವಹಾರಗಳಿಂದ ಅಧಿಕ ಧನಲಾಭ ಆಗುವಂತಹ ಸಾಧ್ಯತೆ ಕೂಡ ಇದೆ. ಕೆಲವರಿಗೆ ಪ್ರಯಾಣದಿಂದ ದೈಹಿಕ ಆಲಸ್ಯ, ತಲೆನೋವು ಉಂಟಾಗಬಹುದು. ಆದ್ದರಿಂದ ದೂರ ಪ್ರಯಾಣ ಮಾಡುವಾಗ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಬೇಕಾಗಿದೆ. ಈ ದಿನ ನೀವು ಭಾವನಾತ್ಮಕವಾದಂತಹ ನಿರ್ಣಯವನ್ನು ತೆಗೆದುಕೊಳ್ಳುವಂತಹ ದಿನ ಈ ದಿನ. ಆದ್ದರಿಂದ ಈ ನಿರ್ಣಯಗಳನ್ನು ತೆಗೆದುಕೊಳ್ಳುವಾಗ ಸ್ವಲ್ಪ ಕೂಲಂಕಷವಾಗಿ ವಿಚಾರ ಮಾಡಿ ತೆಗೆದುಕೊಳ್ಳುವಂತಹ ಅನಿವಾರ್ಯತೆ ಇದೆ. ಉದ್ಯೋಗದಲ್ಲಿ ಪ್ರಗತಿ ದೊರೆಯಲಿದೆ. ಕೆಲವರಿಗೆ ಬಡ್ತಿಯ ಯೋಗ, ಹಿರಿಯ ಅಧಿಕಾರಿಗಳೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಲಿದ್ದೀರಿ. ನಿಮ್ಮ ಪರಿಶ್ರಮಕ್ಕೆ ತಕ್ಕಂತೆ ಸನ್ಮಾನ ನಿಮಗೆ ಸಿಗಲಿದೆ ಈ ದಿನ. ಆದರೆ ಕಾರ್ಯಕ್ಷೇತ್ರದಲ್ಲಿ ಸಾಧಾರಣ ರೀತಿಯ ಬೆಳವಣಿಗೆ ಕಂಡುಬಂದರೂ ಕೂಡ ಗೊಂದಲಕ್ಕೆ ಕಾರಣವಾಗುವಂತಹ ಸಮಸ್ಯೆಗಳಿಂದ ಯಾರನ್ನು ನಂಬದಂತಹ ಪರಿಸ್ಥಿತಿ ತಲೆದೋರಬಹುದು. ನಿಮಗೆ ದ್ರೋಹ ಬಗೆಯುವಂತಹ ಇಲ್ಲವೇ ನಿಮ್ಮಿಂದ ಅನಾವಶ್ಯಕ ತುಂಬ ಖರ್ಚು ಮಾಡಿಸುವಂತಹ ಚಂಚಲ ವ್ಯಕ್ತಿಗಳ ಸಂಪರ್ಕ ನಿಮಗೆ ಈ ದಿನ ದೊರೆಯಬಹುದು. ಆದ್ದರಿಂದ ಅವರ ಬಗ್ಗೆ ಸ್ವಲ್ಪ ಜಾಗ್ರತೆಯಿಂದ ಇರಿ. ಕೆಲವು ಸ್ಥಾಪಕ ಹಿತಾಸಕ್ತಿಗಳು ನಿಮ್ಮ ವಿರುದ್ಧ ಸಂಚು ಹೂಡಿರಬಹುದು. ಆದ್ದರಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧನೆ ಮಾಡಬೇಕು. ದೇವತೆಗಳಿಗೆ ಸೇನಾಧಿಪತ್ಯ ನಿರ್ವಹಿಸಿದಂತಹ ಸ್ವಾಮಿಯ ಆರಾಧನೆ ನಿಮಗೆ ಎಲ್ಲ ರೀತಿಯಲ್ಲೂ ಶುಭಗಳನ್ನು ಉಂಟು ಮಾಡುತ್ತೆ. ಈ ದಿನದ ಅದೃಷ್ಟದ ದಿಕ್ಕು ನಿಮಗೆ ಪೂರ್ವ ದಿಕ್ಕು. ವೃಷಭರಾಶಿ. ಇತರರೊಡನೆ ಚೆನ್ನಾಗಿ ಸಮಾಲೋಚನೆಯನ್ನು ಮಾಡಿ, ಚೆನ್ನಾಗಿ ಆಲೋಚನೆಯನ್ನು ಮಾಡಿ, ಒಳ್ಳೆಯ ದೂರದರ್ಶಿತ್ವದೊಡನೆ ಬುದ್ಧಿವಂತರು ಕೈಗೊಳ್ಳುವಂತಹ ಕಾರ್ಯಾರಂಭ ಫಲಸಿದ್ಧಿಯನ್ನು ನೀಡಲಿದೆ ಎಂದಿದೆ ಒಂದು ನೀತಿವಾಕ್ಯ. ಅದರಂತೆ ಈ ದಿನ ವೃಷಭರಾಶಿಯವರು ನೀವು ಮಾಡುವಂತಹ ಯಾವುದೇ ಕಾರ್ಯದಲ್ಲಿ ಕೂಲಂಕುಷವಾಗಿ ವಿಚಾರವನ್ನು ಮಾಡಬೇಕಾಗಿದೆ. ತುಂಬ ದೂರದರ್ಶಿತ್ವವನ್ನು ಇಟ್ಟುಕೊಂಡು ಒಂದು ಇನ್ನು ಮುಂದಿನ ಭವಿಷ್ಯದಲ್ಲಿ ಇದರಿಂದ ಏನು ಪರಿಣಾಮ ಆಗಲಿದೆ ಅನ್ನೋದನ್ನು ಯೋಚನೆ ಮಾಡಿ ಕಾರ್ಯಗಳನ್ನು ಪ್ರಾರಂಭ ಮಾಡಬೇಕಾಗಿದೆ. ಇದರಿಂದ ನಿಮಗೆ ಅದೃಷ್ಟದ ಜೊತೆಗೆ ಆರ್ಥಿಕವಾಗಿ ಬಲಾಢ್ಯತೆ ಕೂಡ ನಿಮಗೆ ಉಂಟಾಗುತ್ತೆ. ಈ ದಿನ ಕುಟುಂಬದಲ್ಲಿ ತುಂಬ ಸೌಖ್ಯ ಇರುವಂತಹ ದಿನ. ವಾದ ವಿವಾದಗಳಲ್ಲಿ ಈ ದಿನ ತೊಡಗಿಸಿಕೊಳ್ಳದೇ ಇರೋದು ಉತ್ತಮ. ಯಾಕೆಂದರೆ ಕೆಲವು ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಮನಸ್ತಾಪ, ವಾದ ವಿವಾದ ತಲೆದೋರೋದ್ರಿಂದ ಇದನ್ನು ಕುಟುಂಬದಲ್ಲಿ ಆದಷ್ಟು ಅವಾಯ್ಡ್ ಮಾಡೋದು ಉತ್ತಮ. ಹಿರಿಯರ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತೆ, ಆದರೆ ಆ ಆರೋಗ್ಯದ ಬಗ್ಗೆ ಸ್ವಲ್ಪ ವೆಚ್ಚ ಜಾಸ್ತಿ ಆಗುವಂತಹ ಸಂಭವ ಕೂಡ ಇದೆ. ಈ ದಿನ ಭಾವನಾತ್ಮಕವಾಗಿ ಕೆಲವು ಬಾರಿ ಮನಸ್ಸಿಗೆ ಹಿಂಸೆ ಆಗುವಂತಹ ಸಂದರ್ಭ ಇದೆ. ರಾಜಕೀಯ ಪ್ರಭಾವದಿಂದ ಶುಭ ಸುದ್ದಿಯನ್ನು ನೀವು ಕೇಳಲಿದ್ದೀರಿ. ಗಣ್ಯರು, ನಿಮಗೆ ಸ್ನೇಹಿತರು ಸಹಾಯವನ್ನು ಮಾಡುವಂತಹ ಒಂದು ನಿರೀಕ್ಷೆ ಇದೆ. ನೀವು ಹಲವು ದಿನಗಳಿಂದ ಆಗದೆ ಬಿಟ್ಟಿರುವಂತಹ ಕೆಲವು ಕೆಲಸಗಳನ್ನು ಈ ದಿನ ಪೂರೈಸುವಂತಹ ಒಂದು ಸಾಧ್ಯತೆ ಇದೆ. ಆದಾಯಕ್ಕೆ ತಕ್ಕಂತೆ ಈ ದಿನ ಖರ್ಚು ಇರೋದರಿಂದ ನೀವು ಸ್ವಲ್ಪ ಧಾರ್ಮಿಕ ಕಾರ್ಯಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಬೇಕಾಗಿದೆ. ಗುರು ಹಿರಿಯರ ಸೇವೆಯನ್ನು ಮಾಡಿ, ಗುರು ದತ್ತಾತ್ರೇಯನ ಸೇವೆಯನ್ನು ಈ ದಿನ ನೀವು ಮಾಡಿದ್ರೂ ನಿಮಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಈ ದಿನದ ಅದೃಷ್ಟದ ದಿಕ್ಕು ನಿಮಗೆ ಉತ್ತರ ದಿಕ್ಕು. ಮಿಥುನ ರಾಶಿ. ಭೋಗಾಯ ತನಂ ಶರೀರಂ ಎಂದಿದ್ದಾರೆ ಹಿರಿಯರು. ಅಂದರೆ ಭಾರತೀಯರು ನಂಬಿರುವಂತಹ ಕರ್ಮ ಸಿದ್ಧಾಂತದಂತೆ ಜನ್ಮ ಉಂಟಾಗುವುದು ನಮ್ಮ ಕರ್ಮ ಫಲಗಳನ್ನು ಭೋಗಿಸುವುದಕ್ಕಾಗಿ, ಪಾಪಕರ್ಮದ ಫಲವನ್ನು ಅನುಭವಿಸುವುದಕ್ಕಾಗಿ. ಜನ್ಮ ಜನ್ಮಾಂತರಗಳಲ್ಲೂ ಮಾಡಿದಂತಹ ಪಾಪ ನಮ್ಮನ್ನು ಕಾಡದೆ ಬಿಡೋದು ಅಂತ ಹೇಳ್ತಾರೆ. ಆಗ ಈ ಜನ್ಮದಲ್ಲೂ ಕೂಡ ನಾವು ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಕರ್ಮ ಫಲಗಳನ್ನು ಈಗ ಅನುಭವಿಸುತ್ತಿದ್ದೇವೆ. ಅದೇ ರೀತಿ ಕೆಲವು ಜವಾಬ್ದಾರಿಗಳು, ಕೆಲವು ಕೆಲಸಗಳು, ಕೆಲವು ಉದ್ಯೋಗಗಳು ಕೂಡ ಹಿಂದಿನ ಕರ್ಮ ಫಲದಂತೆ ಲಭಿಸಲಿವೆ. ಮಿಥುನ ರಾಶಿಯವರು ಈ ದಿನ ಗಮನಿಸಬೇಕಾದಂತಹ ಒಂದು ವಿಶೇಷ ಮಾಹಿತಿ ಅಂತಂದರೆ,
ಹಿಂದಿನ ಜನ್ಮದ ಫಲವಾಗಿ ನಿಮಗೆ ಬಂದಿರುವಂತಹ ಉದ್ಯೋಗವನ್ನಾಗಲಿ ಅಥವಾ ಕುಟುಂಬದಲ್ಲಿರುವಂತಹ ಜವಾಬ್ದಾರಿಯನ್ನಾಗಲಿ ನೀವು ನಿಭಾಯಿಸಬೇಕಾಗಿದೆ. ಅದನ್ನು ಸಮರ್ಥವಾಗಿ ನಿಭಾಯಿಸಲು ನಿಮಗೆ ಎಲ್ಲ ರೀತಿಯ ಬುದ್ಧಿಶಕ್ತಿ ಭಗವಂತ ಕೊಟ್ಟಿದ್ದಾನೆ. ಅದನ್ನು ಬಳಸಿಕೊಳ್ಳುವಂತಹದ್ದು ನಿಮ್ಮ ಕರ್ತವ್ಯವಾಗಿದೆ. ಈ ದಿನ ಮನೆಗಾಗಿ ವಸ್ತುಗಳನ್ನು ಖರೀದಿ ಮಾಡುವಂತಹ ಒಂದು ಸಾಧ್ಯತೆ ಇದೆ. ಇದರಿಂದ ಆರ್ಥಿಕವಾಗಿ ದುಂದು ವೆಚ್ಚ ಆಗುವಂತಹ ಸಂಭವ ಇದೆ. ಈ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಆತ್ಮೀಯರಿಗೆ ಈ ದಿನ ಬೆಲೆ ಬಾಳುವಂತಹ ಉಡುಗೊರೆಯೊಂದನ್ನು ಖರೀದಿ ಮಾಡಿ ಕೊಡುವಂತಹ ಒಂದು ಸಂದರ್ಭ ಬಂದಿದೆ. ಶುಭ ಸುದ್ದಿಗಳನ್ನು ನಿಮ್ಮ ಮಕ್ಕಳಿಂದ ಬಂಧು ಮಿತ್ರರಿಂದ ನೀವು ಈ ದಿನ ಕೇಳಲಿದ್ದೀರಿ. ಧಾರ್ಮಿಕ ಕಾರ್ಯಗಳಿಗೆ ದೇಗುಲಗಳ ಭೇಟಿ ಮಾಡುವಂತಹ ಒಂದು ವಿಶೇಷ ಯೋಜನೆ ನಿಮ್ಮ ಮುಂದೆ ಇದೆ. ಹೊಸ ಕೆಲಸ ಆರಂಭ ಮಾಡಲಿಕ್ಕೆ ಮೊದಲು ನಿಮ್ಮ ಮನೆ ದೇವರಲ್ಲಿ ನೀವು ಅರಿಕೆಯನ್ನು ಮಾಡಿಕೊಂಡು ಆ ಹೂಡಿಕೆಗಳನ್ನು ಪ್ರಾರಂಭ ಮಾಡಿದರೆ ನಿಮಗೆ ಎಲ್ಲಿಲ್ಲದ ಧನಲಾಭ ಹಾಗೆ ಶ್ರೇಯಸ್ಸು ಕೂಡ ಲಭಿಸಲಿದೆ. ಈ ದಿನ ಯಾವುದೇ ವಿವಾದಗಳಲ್ಲಿ ಸಿಲುಕಿ ಹಾಕಿಕೊಳ್ಳದಂತೆ, ಅದರಲ್ಲೂ ವಿಶೇಷವಾಗಿ ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಎಚ್ಚರದಿಂದ ಇರಬೇಕಾಗಿದೆ. ನಿಮ್ಮ ಇಷ್ಟಾರ್ಥಗಳ ಸಿದ್ಧಿಗಾಗಿ ಈ ದಿನ ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡಿ, ಆಂಜನೇಯ ಸ್ತೋತ್ರವನ್ನು ಪಠನೆ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಈ ದಿನ ಈಶಾನ್ಯ ದಿಕ್ಕು. ಕರ್ಕಾಟಕ ರಾಶಿ. ಸ ಏವ ಸರ್ವಶಾಸ್ತ್ರಜ್ಞಃ ಯಸ್ಯ ಶಾಂತಂ ಮನಃ ಸದಾ. ಅಂದರೆ ಯಾರ ಮನಸ್ಸು ಸದಾ ಶಾಂತವಾಗಿರುವುದೋ, ಪ್ರಶಾಂತವಾಗಿರುವುದೋ, ನಿಷ್ಕಲ್ಮಶವಾಗಿರುವುದೋ ಅವನೇ ಸರ್ವಶಾಸ್ತ್ರಜ್ಞ ಎಂದಿದ್ದಾರೆ ಹಿರಿಯರು. ಅದರಂತೆ ಈ ದಿನ ಕಟಕರಾಶಿಯವರು ನಿಮ್ಮ ಮನಸ್ಸನ್ನು ಶಾಂತತೆಯಿಂದ ಇಟ್ಕೊಳ್ಬೇಕಾಗಿದೆ. ಯಾಕೆಂದರೆ ನೀವು ಮಾಡುವಂತಹ ಯಾವುದೇ ಕೆಲಸದಲ್ಲಿ ಪೂರ್ವಾಪರವನ್ನು ಯೋಚನೆ ಮಾಡಿ ಅದರ ಸಾಧಕ ಬಾಧಕಗಳನ್ನು ಯೋಚಿಸಿ ನೀವು ಕಾರ್ಯ ಪ್ರಾರಂಭ ಮಾಡಬೇಕಾಗಿರೋದ್ರಿಂದ ನಿಮ್ಮ ಮನಸ್ಸು ಈ ದಿನ ಪ್ರಶಾಂತವಾಗಿರಬೇಕು, ಶಾಂತವಾಗಿರಬೇಕು. ಆಗ ಮಾತ್ರ ಹಿಡಿದ ಕಾರ್ಯ ಯಶಸ್ಸನ್ನು ಕಾಣುತ್ತೆ. ಆದರೆ ಈ ದಿನ ಕುಟುಂಬದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕಲಹಗಳು, ಮನಸ್ತಾಪಗಳು ಉಂಟಾಗೋದ್ರಿಂದ ನಿಮ್ಮ ಮಾನಸಿಕ ಸ್ಥಿತಿ ಅಷ್ಟೊಂದು ಸಮಾಧಾನಕರವಾಗಿರೋದಿಲ್ಲ. ಉದ್ಯೋಗ ಬದಲಾವಣೆಯಿಂದ ಸ್ವಲ್ಪ ಕಿರಿಕಿರಿ ಆಗಬಹುದು. ಯಾರ ಮೇಲೂ ಅಂಥ ವಿಶ್ವಾಸವನ್ನು ಇಟ್ಕೊಳ್ಬೇಡಿ. ನಿಮ್ಮ ಸ್ನೇಹಿತರಾಗಲಿ, ಬಂಧುವರ್ಗದವರಾಗಲಿ, ಅವರ ಮೇಲೆ ಹೆಚ್ಚಿನ ವಿಶ್ವಾಸ ಈ ದಿನ ಬೇಡ. ನಿಮ್ಮ ಕೆಲಸವನ್ನು ನೀವೇ ಮಾಡಿಕೊಳ್ಳುವಂಥದ್ದು ಉತ್ತಮವಾದ್ದು ಈ ದಿನ. ಆದರೆ ಕೆಲಸದವರ ಮೇಲೆ ಸ್ವಲ್ಪ ನಿಗಾವನ್ನು ಇಟ್ಕೊಳ್ಬೇಕಾಗಿದೆ. ಇವರಿಂದ ನಿಮಗೆ ಅಪಕೀರ್ತಿ ಬರುವಂತಹ ಸಾಧ್ಯತೆ ಇದೆ. ಹಾಗೆ ವಿದ್ಯಾರ್ಥಿಗಳಿಗೆ ಈ ದಿನ ಉತ್ತಮವಾದಂತಹ ದಿನ. ಯಾಕೆಂದರೆ ಓದಿನಲ್ಲಿ ನೀವು ಒಂದು ಸಾಧನೆಯನ್ನು ಮಾಡಿ ಹಿರಿಯರಿಗೆ ತೋರಿಸುವಂತಹ ದಿನ ಇದಾಗಿದೆ. ಆರ್ಥಿಕ ಸ್ಥಿತಿ ಈ ದಿನ ಇನ್ನೂ ಸದೃಢವಾಗಬೇಕಾದ್ರೆ ನೀವು ದೇಗುಲ ದರ್ಶನವನ್ನು, ತೀರ್ಥಕ್ಷೇತ್ರ ದರ್ಶನವನ್ನು ಮಾಡಬೇಕಾಗಿದೆ. ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಪಠನೆ ಮಾಡೋದ್ರಿಂದ ನಿಮಗೆ ಉತ್ತಮವಾಗುತ್ತೆ. ಏಕೆಂದರೆ ಕತ್ತಲಿನಲ್ಲಿ ಕೂಡ ಇದು ದಾರಿ ತೋರಿಸುವಂತಹ ಒಂದು ದಿವ್ಯದ ಬೆಳಕಾಗಿರೋದ್ರಿಂದ ರಾಮ ರಕ್ಷಾ ಸ್ತೋತ್ರವನ್ನು ಪಠನೆ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ. ಈ ದಿನದ ಅದೃಷ್ಟದ ದಿಕ್ಕು ನಿಮಗೆ ಪೂರ್ವ ದಿಕ್ಕು. ಸಿಂಹರಾಶಿ. ದೃಷ್ಟಿಪೂತಂ ನ್ಯಸೆಯತ್ ಪಾದಂ. ಅಂದರೆ ಕಣ್ಣಿನಿಂದ ನೋಡಿ ದೋಷರಹಿತವಾದ ಹೆಜ್ಜೆಗಳನ್ನು ಇಡಬೇಕು. ಆಗ ಮಾತ್ರ ನಾವು ಮಾಡುವಂತಹ ಪ್ರಯಾಣ ಸುಖಕರವಾಗುತ್ತೆ, ಶುಭಕರವಾಗುತ್ತೆ, ಹಾಗೆ ಉತ್ತಮ ಫಲಗಳನ್ನು ನೀಡುತ್ತೆ. ಅದೇ ರೀತಿ ಈ ದಿನ ಸಿಂಹರಾಶಿಯವರು ಇಡುವಂತಹ ಹೆಜ್ಜೆ, ಮಾಡುವಂತಹ ಕೆಲಸ, ಪ್ರಾರಂಭ ಮಾಡುವಂತಹ ಕೆಲಸದಲ್ಲಿ ಒಂದು ಉತ್ತಮವಾದಂತಹ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕಾಗಿದೆ. ಅಂದರೆ ಮುಂದಿನ ದೂರದೃಷ್ಟಿ, ಭವಿಷ್ಯದಲ್ಲಿ ಈ ಕೆಲಸ ಮಾಡೋದ್ರಿಂದ ಏನು ಲಾಭಾಲಾಭಗಳು ಬರುತ್ತೆ ಅನ್ನೋದನ್ನು ಈಗಲೇ ಯೋಚನೆ ಮಾಡಿ ಇಡಬೇಕಾಗಿದೆ. ಯಾಕೆಂದರೆ ಈ ದಿನ ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿ ಅಷ್ಟೊಂದು ಚೆನ್ನಾಗಿರಲ್ಲ, ಸ್ವಲ್ಪ ಕುಂಠಿತವಾಗಿರುತ್ತೆ. ಅದರಲ್ಲೂ ಉದ್ಯೋಗಸ್ಥರಿಗೆ ಸ್ಥಳ ಬದಲಾವಣೆ ಆಗುವಂತಹ ಸಾಧ್ಯತೆ ಇರೋದ್ರಿಂದ ಇವರಿಗೆ ಹೆಚ್ಚಿನ ಖರ್ಚು ಆಗುವಂತಹ ನಿರೀಕ್ಷೆ ಇದೆ. ಸಮಾಜದಲ್ಲಿ ಸೇವಾಕರ್ತರಿಗೆ, ಸಮಾಜ ಸೇವಕರಿಗೆ ಕಾರ್ಯದಲ್ಲಿ ಅಸಮಾಧಾನ ಉಂಟಾಗಬಹುದು. ರಿಯಲ್ ಎಸ್ಟೇಟ್ ವ್ಯವಹಾರಸ್ಥರಿಗೆ ಯಾರೊಂದಿಗೂ ವಾಗ್ವಾದವನ್ನು ಮಾಡಿಕೊಳ್ಬೇಡಿ ಈ ದಿನ. ಯಾಕೆಂದರೆ ನಿಮ್ಮ ಹಣಕಾಸು ವ್ಯವಹಾರ ಅಷ್ಟೊಂದು ಚೆನ್ನಾಗೂ ಇಲ್ಲ, ಮತ್ತು ನಿಮ್ಮ ವ್ಯವಹಾರದಲ್ಲಿ ಯಾರೊಂದಿಗೂ ವೈಮನಸ್ಯವನ್ನು ಕಟ್ಟಿಕೊಳ್ಳದೆ ಇರುವಂಥದ್ದು ಒಳ್ಳೆಯದು. ನ್ಯಾಯಾಲಯದ ತೀರ್ಪು ಮುಂದೆ ಹೋಗುವಂತಹ ನಿರೀಕ್ಷೆ ಇದೆ. ವಿದ್ಯಾರ್ಥಿಗಳು ಈ ದಿನ ನೀವು ಓದಿನಲ್ಲಿ ಇನ್ನೊಂದು ಸ್ವಲ್ಪ ಹೆಚ್ಚು ಆಸಕ್ತಿಯನ್ನು ತೋರಿಸಬೇಕಾಗಿದೆ. ನಿಮ್ಮ ಮುಂದಿನ ಓದು ನಡೆ ಹೇಗಿದೆ, ಏನಿರಬೇಕು ಅನ್ನೋದನ್ನು ನೀವು ಗುರು ಹಿರಿಯರೊಂದಿಗೆ ಸ್ವಲ್ಪ ಚರ್ಚಿಸುವಂತಹ ಸಮಯ. ಕುಟುಂಬದಲ್ಲಿ ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಮೂಡಬಹುದು. ಆದ್ದರಿಂದ ಹಿರಿಯರ ಸಲಹೆಯನ್ನು ಈ ದಿನ ಪಡ್ಕೊಳ್ಬೇಕಾಗಿದೆ. ಗೃಹಿಣಿಯರಿಗೆ ಈ ದಿನ ಕೆಲಸದ ಒತ್ತಡದಿಂದ ಅಷ್ಟೊಂದು ಮಾನಸಿಕ ನೆಮ್ಮದಿ ಕಡಿಮೆ ಇರುತ್ತೆ. ಈ ದಿನ ನೀವು ನಿಮ್ಮ ಇಷ್ಟಾರ್ಥಗಳ ಸಿದ್ಧಿಗಾಗಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಿ ನಿಮಗೆ ಶುಭವಾಗುತ್ತೆ.
ನಿಮ್ಮ ಅದೃಷ್ಟದ ದಿಕ್ಕು ಈ ದಿನ ಉತ್ತರ ದಿಕ್ಕು. ಕನ್ಯಾ ರಾಶಿ, ಯುಕ್ತಿಯುಕ್ತಂ ಪ್ರಗೃಷ್ಣಿಯಾತ್ ಬಾಲಾದಪಿ ವಿಚಕ್ಷಣ. ಅಂದರೆ ಯುಕ್ತಿಯಿಂದ ಯುಕ್ತವಾದ ಮಾತುಗಳನ್ನು ಬಾಲಕರು ಹೇಳಿದರೂ ಕೂಡ ಬುದ್ಧಿವಂತನಾದವರು ಅದನ್ನು ಗ್ರಹಿಸಬೇಕು ಅನ್ನುವಂಥದ್ದು ಇದರ ಅರ್ಥ. ಹಾಗೆ ಈ ದಿನ ಕನ್ಯಾ ರಾಶಿಯವರು ನಿಮಗಿಂತ ಕಿರಿಯರಾಗಲಿ ನಿಮ್ಮ ಮಕ್ಕಳಾಗಲಿ ಹೇಳುವಂತಹ ಮಾತನ್ನು ಈ ದಿನ ಆಲಿಸಬೇಕಾಗಿದೆ. ಅವರು ಕೂಡ ಪೂರ್ವಾಪರ ಯೋಚನೆಗಳನ್ನು ಮಾಡಿ ಈ ಮಾತುಗಳನ್ನು ಆಡೋದ್ರಿಂದ ಅವರ ಮಾತನ್ನು ನೀವು ಈ ದಿನ ಪರಿಗಣಿಸಬೇಕಾಗಿದೆ. ಈ ದಿನ ಆರ್ಥಿಕ ಪರಿಸ್ಥಿತಿ ನಿಮಗೆ ತೃಪ್ತಿಕರವಾಗಿದೆ. ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮವಾದಂತಹ ಲಾಭಾಂಶ ಇದೆ. ಅದರಲ್ಲೂ ಪಾಲುದಾರಿಕೆಯಿಂದ ಪಾರ್ಟ್ನರ್ಶಿಪ್ಪಿಂದ ನಿಮಗೆ ಧನಲಾಭ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಉದ್ಯೋಗಸ್ಥರಿಗೆ ಬರಬೇಕಾಗಿದ್ದಂತಹ ಬಾಕಿ ಹಣ ಬರಲಿದೆ. ನಿಮ್ಮ ವೇತನದಲ್ಲಿ ಏನಾದರೂ ಬಾಕಿ ಇದ್ದರೆ, ಪಾವತಿಯಾಗುವಂಥದ್ದಿದ್ದರೆ, ಕೊಟ್ಟಿರುವಂತಹ ಸಾಲಗಳು ಕೂಡ ಈ ದಿನ ವಾಪಸ್ಸು ಬರುವಂತಹ ನಿರೀಕ್ಷೆ ಇದೆ. ಹಿಡಿದ ಕಾರ್ಯದಲ್ಲಿ ಜಯ ಪ್ರಾಪ್ತಿಯಾಗುತ್ತೆ ನಿಮಗೆ. ಹಣಕಾಸು ವ್ಯವಹಾರಸ್ಥರಿಗೆ ಉತ್ತಮವಾದಂತಹ ಪ್ರಗತಿ. ನ್ಯಾಯಾಲಯದಲ್ಲಿನ ತೀರ್ಪು ನಿಮ್ಮ ಕಡೆಗೆ ಆಗುವಂತಹ ಒಂದು ಸಂದರ್ಭ ಈ ದಿನ. ಮನೆಯಲ್ಲಿ ನಿಂತಿದ್ದಂತಹ ಶುಭ ಸಮಾರಂಭಗಳು ನಡೆಯಲು ಪ್ರಾರಂಭ ಆಗುವಂಥದ್ದು. ನೂತನ ವಾಹನಗಳನ್ನು ಕೊಳ್ಳುವಂತಹ ಯೋಗ ಇದೆ. ಆದರೆ ಸ್ವಲ್ಪ ಆರೋಗ್ಯದ ಕಡೆ ಗಮನವನ್ನು ಕೊಡಿ. ದೂರದ ಪ್ರಯಾಣ ಮಾಡೋದನ್ನು ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದು ಈ ದಿನ. ನಿಮ್ಮ ಇಷ್ಟಾರ್ಥಗಳ ಸಿದ್ಧಿಗಾಗಿ ನೀವು ಈ ದಿನ ಆಂಜನೇಯ ಸ್ತೋತ್ರವನ್ನು ಪಠನೆ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ. ಆಂಜನೇಯ ಸ್ವಾಮಿಯ ದರ್ಶನವನ್ನು ಕೂಡ ಮಾಡಿ. ನಿಮ್ಮ ಅದೃಷ್ಟದ ದಿಕ್ಕು ಈ ದಿನ ದಕ್ಷಿಣ ದಿಕ್ಕು. ತುಲಾರಾಶಿ, ಸಂತೋಷಾನ್ನ ಸುಖಂ ಪರಂ. ಅಂದರೆ ತೃಪ್ತಿಗಿಂತ ಹೆಚ್ಚಿನ ಸುಖವಿಲ್ಲ. ನಮಗೆ ಯಾವುದೇ ರೀತಿಯ ತೃಪ್ತಿ ಸಿಕ್ಕಿದ್ರೆ, ಸಂತೃಪ್ತಿ ಉಂಟಾದರೆ ಅದಕ್ಕಿಂತ ಹೆಚ್ಚಿನ ಸುಖ ಬೇರೊಂದಿಲ್ಲ. ಹೊಟ್ಟೆ ತುಂಬ ಊಟ ಮಾಡಿದಾಗ ಅದರ ತೃಪ್ತಿ, ಅದರಿಂದ ಇರುವಂತಹ ಸುಖ ಬೇರೊಂದಿಲ್ಲ ಎನ್ನುತ್ತಾರೆ. ಅದೇ ರೀತಿ ಈ ದಿನ ನೀವು ಸದ್ಗುರುವಿನ ಕೃಪೆಯಿಂದ ಕೆಲವು ನಿಗೂಢ ಶಕ್ತಿಗಳು ವಿಳಂಬವಾಗ್ತಾ ಇರುವಂತಹ ಅನೇಕ ಕೆಲಸ ಕಾರ್ಯಗಳಲ್ಲಿ ಹಿತಕರವಾದ ಅಂತ್ಯವನ್ನು ಕಾಣ್ತೀರಿ. ಇದರಿಂದ ನಿಮಗೆ ತೃಪ್ತಿ ಸುಖ ಎರಡೂ ಇದೆ. ನಿಮ್ಮ ಬಾಳ ಸಂಗಾತಿಯ ಸಹಾಯ ನೀವು ಕೇಳದೆಯೇ ಸಿಕ್ಕೋದ್ರಿಂದ ಸಿಗತ್ತೆ. ಅದರಲ್ಲೂ ಶುಕ್ರಗ್ರಹದ ಕೆಲಸ, ಸಕಾರಾತ್ಮಕ ಶಕ್ತಿ ವಿಶೇಷವಾಗಿ ನಿಮಗೆ ದಕ್ಕೋದ್ರಿಂದ ಬಹಳ ಸಂಗಾತಿಯ ಬೆಂಬಲ ನಿಮಗಿರುತ್ತೆ. ಇದರಿಂದ ನಿಮಗೆ ಸುಖ. ಹಾಗೆ ನಿಮ್ಮ ಹಿಡಿದ ಕೆಲಸ ಕಾರ್ಯಗಳಲ್ಲೂ ಕೂಡ ಸುಗಮವಾಗಿ ಶ್ರಮವಿಲ್ಲದೆ ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಇದರಿಂದ ಕೂಡ ನಿಮಗೆ ಸುಖ ಸಂತೋಷ ಇದೆ. ಅತ್ಯಧಿಕ ಯಶಸ್ಸು ಲಾಭ ಇದೆ. ಆದರೆ ಅಹಮ್ಮನ್ನು ಬಿಟ್ಟರೆ ಎಲ್ಲರಿಂದ ಸಹಕಾರ ಸಿಕ್ಕತ್ತೆ. ಇನ್ನೂ ನಿಮಗೆ ಹೆಚ್ಚಿನ ಸುಖ ಸಂತೋಷ ಎರಡೂ ಲಭ್ಯವಾಗುತ್ತೆ. ಕಳೆದು ಹೋದ ವಸ್ತುಗಳು ಸಿಗುವಂಥ ಯೋಗ ಈ ದಿನ ಇದೆ ನಿಮಗೆ. ಹಿರಿಯರ ಆರೋಗ್ಯದತ್ತ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗಿದೆ. ಮಾನಸಿಕ ಶಾಂತಿ ಕಾರ್ಯದಲ್ಲಿ ಜಯ ಕೂಡ ನಿಮಗೆ ಸಿಕ್ಕತ್ತೆ ಈ ದಿನ. ಮನೆಯಲ್ಲಿ ಶಾಂತತೆಯ ವಾತಾವರಣ ಇರುತ್ತೆ. ಹೊಸ ಯೋಜನೆಗಳಿಂದ ಲಾಭ ಆಗುವಂತಹ ನಿರೀಕ್ಷೆ ಇದೆ. ಈ ದಿನ ನೀವು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರ ಆರಾಧನೆಯಿಂದ ಶುಭ ಫಲಗಳನ್ನು ಕಾಣ್ತೀರಿ. ನಿಮ್ಮ ಅದೃಷ್ಟದ ದಿಕ್ಕು ಈ ದಿನ ಈಶಾನ್ಯ ದಿಕ್ಕು. ವೃಶ್ಚಿಕ ರಾಶಿ, ಸಂತೋಷ ಕ್ಷತೆಯೇ ಪುಂಸಾಂ ಆಕಸ್ಮಿಕ ಧನಾಗಮ. ಅಂದರೆ ಮನುಷ್ಯರಿಗೆ ಆಕಸ್ಮಿಕವಾಗಿ ಹಣ ಬಂದುಬಿಟ್ರೆ ಸಂತೋಷ ಹೋಗಿಬಿಡುತ್ತೆ ಅಂತಾರೆ. ಏಕೆಂದರೆ ಅದು ಸ್ಥಿರವಾಗಿ ನಿಲ್ಲಲ್ಲ. ಹೇಗೆ ವೇಗವಾಗಿ ಬರುತ್ತೋ ಹಾಗೆ ವೇಗವಾಗಿ ಅದು ಹೊರಟು ಹೋಗುತ್ತೆ ಅನ್ನುವಂಥದ್ದು ಇದರ ಭಾವಾರ್ಥ. ಅದೇ ರೀತಿ ಈ ದಿನ ನಿಮಗೆ ಬರುವಂತಹ ಬಂಧು ಮಿತ್ರರು ಕೂಡ ಸಂತೋಷವನ್ನು ಕೊಡೋ ಸಂದರ್ಭ ಇದೆ. ಆದರೆ ಆ ಸಂತೋಷ ಅಲ್ಪಕಾಲಿಕವಾಗಿರುತ್ತೆ. ಈ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿದೆ. ಅದೇ ರೀತಿ ನಿಮಗೆ ಹಿತಶತ್ರುಗಳು, ನಿಮಗೆ ಪದೇ ಪದೇ ಕೇಡನ್ನು ಮಾಡುವಂತಹ ಜನ ನಿಮ್ಮ ಬಳಿ ಇದ್ದಾರೆ. ಅವರನ್ನು ಕೂಡ ನೀವು ನಿಮ್ಮ ಗುಂಪಿಗೆ ಮತ್ತೆ ಸ್ವಾಗತಿಸಿಕೊಳ್ಳುವಂತಹ ಒಂದು ಸಾಧ್ಯತೆ ಕಾಣಿಸ್ತಾ ಇದೆ. ಹಾಗಾಗಿ ಅವರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿದೆ. ಈ ದಿನ ನಿರುದ್ಯೋಗಿಗಳಿಗೆ ಉದ್ಯೋಗ ದೊರೆಯುವಂತಹ ಒಂದು ಲಕ್ಷಣಗಳಿದೆ. ಕುಟುಂಬದಲ್ಲಿ ಸಂತಸ, ಶಾಂತಿ, ಸೌಹಾರ್ದತೆ ಇರುತ್ತೆ. ಆದರೆ ನಿಮ್ಮ ನಡವಳಿಕೆಯಿಂದ ಕುಟುಂಬದ ಸದಸ್ಯರಿಗೆ ಸ್ವಲ್ಪ ಬೇಸರ, ನೋವು ಉಂಟಾಗಬಹುದು. ಆದ್ದರಿಂದ ನಿಮ್ಮ ನಡವಳಿಕೆಯನ್ನು, ನೀವು ಆಡುವಂತಹ ಮಾತನ್ನು ಈ ದಿನ ಸ್ವಲ್ಪ ಗಮನಿಸಬೇಕಾಗಿದೆ. ಪ್ರಯಾಣದಿಂದ ನಿಮಗೆ ಅತೀವ ಧನಲಾಭ ಆಗುವಂತಹ ಸಾಧ್ಯತೆ ಇದೆ. ದೂರ ಪ್ರಯಾಣ ಮಾಡಿದ್ರೂ ಕೂಡ ಅದು ನಿಮಗೆ ಸಂತಸವನ್ನು ತರುತ್ತೆ, ಜೊತೆಗೆ ಧನಲಾಭವನ್ನು ಕೂಡ ತರಲಿದೆ. ಹೊಸ ಹೊಸ ಚಿಂತನೆಗಳನ್ನು ಈ ದಿನ ಕಾರ್ಯರೂಪಕ್ಕೆ ತರ್ತಾ ಇದ್ದೀರಿ. ಈ ಬಗ್ಗೆ ನಿಮ್ಮ ಸ್ನೇಹಿತರು ಅಥವಾ ಬಂಧುಗಳು ಒಂದು ಸಹಕಾರವನ್ನು ನೀಡುವಂತಹ ಲಕ್ಷಣ ಕಾಣಿಸ್ತಾ ಇದೆ. ಉದ್ಯೋಗ ಮತ್ತು ಆಸ್ತಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಪರಿಹಾರವನ್ನು ಕಾಣುತ್ತೆ. ಈ ದಿನ ನೀವು ಮಕ್ಕಳಿಂದ ಒಳ್ಳೆಯ ವಾರ್ತೆಯನ್ನು, ಸುವಾರ್ತೆಯನ್ನು ಕೇಳಲಿದ್ದೀರಿ. ಹಾಗೆ ಮಕ್ಕಳ ಮುಂದಿನ ಓದಿನ ಬಗ್ಗೆ, ವ್ಯಾಸಂಗದ ಬಗ್ಗೆ ಸ್ವಲ್ಪ ಹಣ ವ್ಯಯವಾಗುವಂತಹ ಸಂದರ್ಭ ಇದೆ. ಅವರ ಫೀಸ್ಗಾಗಿನೋ ಅಥವಾ ಅವರು ಉನ್ನತ ವ್ಯಾಸಂಗಕ್ಕಾಗಿ ಪುಸ್ತಕಗಳ ಖರೀದಿ
ಮತ್ತು ಬಟ್ಟೆಗಳ ಖರೀದಿ ಇಂತಹ ಕಾರ್ಯಗಳಿಗೆ ಈ ದಿನ ಹಣ ಸ್ವಲ್ಪ ಖರ್ಚಾಗುವಂತಹ ಸಂದರ್ಭ ಇದೆ. ಈ ದಿನ ನಿಮ್ಮ ಎಲ್ಲ ಕಾರ್ಯಗಳು ಕೂಡ ಇಷ್ಟಾರ್ಥಗಳು ಈಡೇರಲಿಕ್ಕಾಗಿ ನೀವು ವಿನಾಯಕ ಸ್ವಾಮಿಯ ದರ್ಶನವನ್ನು ಮಾಡಿ ಸ್ತೋತ್ರವನ್ನು ಪಠನೆ ಮಾಡಿ ನಿಮಗೆ ಶುಭವಾಗುತ್ತೆ. ವೃಶ್ಚಿಕ ರಾಶಿಯವರ ಅದೃಷ್ಟದ ದಿಕ್ಕು ಈ ದಿನ ಪೂರ್ವ ದಿಕ್ಕು. ಧನುಸ್ಸು, ಯುವರ್ ಥಾಟ್ಸ್ ಡಿಸೈಡ್ಸ್ ದ ಡೇ ಅಂತಾರೆ. ಹಾಗೆ ಈ ದಿನ ನೀವು ಕೈಗೊಳ್ಳುವಂತಹ ನಿರ್ಧಾರ ಅದರ ಪ್ರಭಾವ ಇಡೀ ದಿನದ ಮೇಲೆ ಇರಲಿದೆ. ಆದ್ದರಿಂದ ಈ ದಿನ ಕೈಗೊಳ್ಳುವಂತಹ ನಿರ್ಧಾರವನ್ನು ಪೂರ್ವಾಪರ ಯೋಚಿಸಿ ನಿರ್ಧರಿಸಬೇಕಾದಂತಹ ಅನಿವಾರ್ಯತೆ ಇದೆ. ಸ್ಥಗಿತವಾದಂತಹ ಕೆಲಸಗಳಲ್ಲಿ ನೀವು ಒಳ್ಳೆಯ ಫಲಿತಾಂಶವನ್ನು ಕಾಣ್ತೀರಿ. ಈ ದಿನ ಮರುಚಾಲನೆ ದೊರೆಯುವಂತಹ ಸಾಧ್ಯತೆ ಕೂಡ ಇದೆ. ಹೊಸ ವ್ಯವಹಾರಗಳಲ್ಲಿ ಯಶಸ್ಸು ಸಿಕ್ಕತ್ತೆ. ಜನರಿಂದ ಕೀರ್ತಿ ಗೌರವಗಳನ್ನು ಈ ದಿನ ಪಡೆಯಲಿದ್ದೀರಿ. ನಿಮ್ಮ ಪ್ರತಿಭೆ ಬೆಳಕಿಗೆ ಬರುವಂತಹ ದಿನ ಇದಾಗಿದೆ. ಹಾಗೆ ನೀವು ಕಂಡಿರುವಂತಹ ಹಲವು ದಿನಗಳಿಂದ ಒಂದು ಕನಸನ್ನು ಕಂಡಿದ್ದೀರಿ, ಅದು ನನಸಾಗುವಂತಹ ದಿನ ಇದಾಗಿದೆ. ಸಂಗಾತಿಯೊಂದಿಗೆ ಸ್ವಲ್ಪ ಭಿನ್ನಾಭಿಪ್ರಾಯ ಇರಬಹುದು, ಆದರೂ ಕೂಡ ಭಾವುಕರಾದ ನೀವು ಬಹಳ ಬೇಗ ಉದ್ವೇಗಕ್ಕೆ ಒಳಗಾಗ್ತೀರಿ. ಆದ್ದರಿಂದ ನಿಮ್ಮ ಉದ್ವೇಗವನ್ನು ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದು. ಈ ದಿನ ವ್ಯವಹಾರದಲ್ಲಿ ಲಾಭಾಂಶ ಇದೆ. ಅದೇ ರೀತಿ ಲೇವಾದೇವಿಗಾರರಿಗೆ ಮತ್ತು ವ್ಯವಹಾರಸ್ಥರಿಗೆ ವ್ಯಾಪಾರಸ್ಥರಿಗೆ ಈ ದಿನ ಧನಲಾಭ ಆಗುವಂತಹ ಸಾಧ್ಯತೆ ಇದೆ. ಅಡೆತಡೆ ನಿವಾರಿಸಿಕೊಂಡು, ಅಂದರೆ ನಿಮ್ಮ ಕೆಲಸಗಳಲ್ಲಿ ಸ್ವಲ್ಪ ಅಡೆತಡೆ ಉಂಟಾಗಬಹುದು ಈ ದಿನ, ಆದ್ದರಿಂದ ಅವುಗಳನ್ನು ನಿವಾರಿಸಿಕೊಂಡು ಮುನ್ನಡೆಯಿರಿ. ನಿಮಗೆ ಉತ್ತಮ ಫಲಿತಾಂಶ ಇದೆ. ಕಾರ್ಯಕ್ಷೇತ್ರದಲ್ಲಿ ಒಂದಿಲ್ಲೊಂದು ರೀತಿಯ ಬೇಡಿಕೆಯನ್ನು ಈಡೇರಿಸಲು ಸ್ವಲ್ಪ ಶ್ರಮದ ಅಗತ್ಯವನ್ನು ನೀವು ಈ ದಿನ ಪಡಬೇಕಾಗಿದೆ. ಕೈಗೊಳ್ಳುವಂಥ ನಿರ್ಧಾರದಿಂದ ಆರ್ಥಿಕ ವಿಚಾರದಲ್ಲಿ ಆ ನಿರ್ಧಾರಗಳು ಧನವ್ಯಯ ತೋರಿಬಂದರೂ ವಿವಿಧ ಮೂಲಗಳಿಂದ ಧನಾಗಮ ಆಗುತ್ತೆ. ಇದರಿಂದ ಆರ್ಥಿಕ ಭದ್ರತೆ ಈ ದಿನ ಸುಗಮವಾಗಿದೆ, ಸುಭದ್ರವಾಗಿದೆ. ಬದಲಾವಣೆಯನ್ನು ನೀವು ಅಪೇಕ್ಷಿಸುತ್ತಿದ್ದಲ್ಲಿ ಇದು ಸರಿಯಾದ ಸಮಯವಾಗಿದೆ. ಆದ್ದರಿಂದ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು. ಈ ದಿನ ವಿದ್ಯಾರ್ಥಿಗಳಿಗೆ, ಗೃಹಿಣಿಯರಿಗೆ ಯಶಸ್ಸಿನ ದಿನ. ಈ ದಿನ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗಬೇಕಾದರೆ ನೀವು ಶಿವನ ಧ್ಯಾನವನ್ನು ಮಾಡಿ ಶಿವನ ದರ್ಶನದಿಂದ ನಿಮಗೆ ಸಕಲ ಭಾಗ್ಯಗಳು ಪ್ರಾಪ್ತಿಯಾಗಲಿದೆ. ನಿಮ್ಮ ಅದೃಷ್ಟದ ದಿಕ್ಕು ಈ ದಿನ ಉತ್ತರ ದಿಕ್ಕು. ಮಕರ ರಾಶಿ, ಮಕರ ರಾಶಿಯವರಿಗೆ ಈ ದಿನ ಉತ್ತಮವಾದಂತಹ ದಿನ, ಸಂತೋಷದ ದಿನ. ಕುಟುಂಬದ ಸದಸ್ಯರೊಂದಿಗೆ, ಮಕ್ಕಳೊಂದಿಗೆ, ಸ್ನೇಹಿತರೊಂದಿಗೆ, ಬಂಧುಗಳೊಂದಿಗೆ ಇರುವಂತಹ ಒಂದು ದಿನ ಈ ದಿನ. ಏಕೆಂದರೆ ಒಂದು ಶುಭ ಸಮಾರಂಭದಲ್ಲಿ ಭಾಗವಹಿಸುವಂತಹ ಸಾಧ್ಯತೆ ಕೂಡ ಈ ದಿನ ಇದೆ. ನಿಮ್ಮ ಬಂಧು ಮಿತ್ರರು ನಿಮ್ಮ ಮನೆಗೆ ಆಗಮಿಸ್ಬೋದು, ಅಥವಾ ನೀವೇ ಅವರ ಮನೆಗೆ ಹೋಗಬಹುದು. ಹೀಗಾಗಿ ಸಂತೋಷ, ಉಲ್ಲಾಸ ಈ ದಿನ ನಿಮಗಾಗಿರಲಿದೆ. ನಿಮ್ಮ ಉದ್ಯೋಗ ಬದಲಾವಣೆಯ ದಿಟ್ಟ ನಿರ್ಧಾರದಿಂದ ಅಧಿಕವಾದಂತಹ ಸುಧಾರಣೆ ಆಗಲಿದೆ. ನಿಮ್ಮ ಗಟ್ಟಿ ಮನಸ್ಸು ಮಾಡಿ ನಿಮ್ಮ ಉದ್ಯೋಗದಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ತಾ ಇದ್ದೀರಿ. ಹೊಸ ಉದ್ಯೋಗದತ್ತ ನಿಮ್ಮ ಪಯಣ ಸಾಗ್ತಾ ಇದೆ. ಇದರಿಂದ ಖಂಡಿತ ಅಭಿವೃದ್ಧಿಯನ್ನು ಸಾಧಿಸ್ತೀರಿ. ಇದಕ್ಕೆ ಹಿರಿಯರ ಆಶೀರ್ವಾದ ನಿಮಗಿದೆ. ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಸಮಯ. ಮುಂದಿನ ನಡೆ ಏನಾಗಿರಬೇಕು, ಮುಂದೆ ಓದುವಂತಹ ಅಥವಾ ಉದ್ಯೋಗದ ಬಗ್ಗೆ ಈ ದಿನ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಮಯ ನಿಮ್ಮದು. ಹಣ ಹೂಡಿಕೆ ಬಗ್ಗೆ ಈ ದಿನ ಏನಾದರೂ ನಿಮ್ಮ ಮನಸ್ಸಿಗೆ ಬಂದರೆ ಹೂಡಿಕೆಯನ್ನು ಮಾಡಿ, ಅದರಿಂದ ಒಳ್ಳೆಯದಾಗುತ್ತೆ. ಕುಟುಂಬದಲ್ಲಿದ್ದಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಈ ದಿನ ಪರಿಹಾರವನ್ನು ಕಾಣಲಿವೆ. ಸ್ಥಿರಾಸ್ತಿ ಅಥವಾ ಚರಾಸ್ತಿ ಖರೀದಿ ಮಾಡುವಂತಹ ಯೋಗ ಈ ದಿನ ನಿಮ್ಮಲ್ಲಿದೆ. ನಿಮ್ಮ ಕುಟುಂಬಕ್ಕೆ ಹೊಸ ಸದಸ್ಯರ ಒಬ್ಬರ ಆಗಮನ ಆಗುವಂತಹ ಸಾಧ್ಯತೆ ಕೂಡ ಇದೆ. ಅಂದರೆ ಕಾರ್ಯಕ್ಷೇತ್ರದಲ್ಲಿ ಇಂದು ಅತ್ಯಂತ ಮಹತ್ವಪೂರ್ಣವಾದಂತಹ ದಿನ. ವ್ಯಾಪಾರ ವ್ಯವಹಾರಗಳು ವಾಸ್ತವಿಕ ರೂಪವನ್ನು ತಳೆದು ಅನಿರೀಕ್ಷಿತ ಸಂತೋಷವನ್ನು ಕೊಡುತ್ತೆ, ಹಾಗೆ ಲಾಭವನ್ನು ಕೂಡ ತಂದುಕೊಡ್ತಾ ಇದೆ. ಈ ದಿನದ ಮನಃಶಾಂತಿಗಾಗಿ, ಹಿಡಿದ ಕಾರ್ಯದ ಫಲಗಳಿಗಾಗಿ ನೀವು ಈ ದಿನ ಆಂಜನೇಯ ಸ್ವಾಮಿಯ ಸ್ತೋತ್ರವನ್ನು ಪಠನೆ ಮಾಡಿ ದರ್ಶನವನ್ನು ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ. ಈ ದಿನದ ಅದೃಷ್ಟದ ದಿಕ್ಕು ನಿಮಗೆ ವಾಯುವ್ಯ ದಿಕ್ಕು. ಕುಂಭರಾಶಿ, ಕುಂಭರಾಶಿಯವರಿಗೆ ಈ ದಿನ ಎಲ್ಲಿಲ್ಲದ ಯಶಸ್ಸು, ಯಶಸ್ಸಿನ ಮೇಲೆ ಯಶಸ್ಸು. ಕಾರಣ, ಈ ದಿನ ನೀವು ಸಕಾರಾತ್ಮಕ ಮನೋಭಾವದಿಂದ ಪ್ರಾರಂಭ ಮಾಡುವಂಥ ಎಲ್ಲ ಕೆಲಸಗಳಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿಯಾಗಿದೆ. ನಿಮ್ಮ ಪ್ರೀತಿಪಾತ್ರರೊಂದಿಗೆ ಉತ್ತಮ ಬಾಂಧವ್ಯವನ್ನು, ಸಂಬಂಧವನ್ನು ಹೊಂದುವಂತಹ ದಿನ ಇದಾಗಿದೆ. ಮಧ್ಯದಲ್ಲಿ ಆರೋಗ್ಯದ ಕಡೆ ಸ್ವಲ್ಪ ಏರುಪೇರಾಗಬಹುದು, ಆದ್ದರಿಂದ ಆರೋಗ್ಯದ ಕಡೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗಿದೆ. ಅವಿವಾಹಿತರಿಗೆ ಮದುವೆ ಪ್ರಸ್ತಾಪ ಆಗಬಹುದು. ಅನಿರೀಕ್ಷಿತ ಮೂಲಗಳಿಂದ ಧನ ಲಾಭ ಆಗುವಂಥ ಸಾಧ್ಯತೆ ಇದಿದೆ. ಹೊಸ ಕೆಲಸಕ್ಕೆ ಇಂದು ಸಕಾಲವಾದರೂ ಕೂಡ ಕೆಲವರು ಅಡ್ಡುಗಾಲು ಹಾಕಬಹುದು. ಎಲ್ಲವೂ ಸರಿಯಾಗಿದೆ, ದಾರಿ ಸುಗಮವಾಗಿದೆ ಎಂದು ಸಂತೋಷ ಪಡ್ತಾ ಇರುವಂತಹ ಸಂದರ್ಭದಲ್ಲೇ ಅನ್ಯರು ಬಂದು ಮನಸ್ಸನ್ನು ಕೆಡಿಸಲಿದ್ದಾರೆ. ಇಂತಹ ಮೈಂಡ್ ಗೇಮ್ಗಳಿಗೆ ನೀವು ಬಲಿಯಾಗಬಾರದು ಈ ದಿನ ಅಷ್ಟೇ. ಅಪರಿಚಿತರೊಂದಿಗೆ ಈ ದಿನ ವ್ಯವಹಾರವನ್ನು ಮಾಡಬೇಡಿ. ನಿಗೂಢ ಮತ್ತು ಆಧ್ಯಾತ್ಮಿಕ ವಿದ್ಯೆಯಲ್ಲಿ ಸ್ವಲ್ಪ ಆಸಕ್ತಿ ಮೂಡಿದಂತೆ ಈ ದಿನ ತೋರಬಹುದು ನಿಮಗೆ. ಆದರೆ
ನಿಮ್ಮ ವ್ಯಕ್ತಿತ್ವವನ್ನು ಎತ್ತರಕ್ಕೇರಿಸಲು ಪ್ರಯತ್ನವನ್ನು ಮಾಡಬೇಕಾಗಿದೆ ಈ ದಿನ. ನೀವು ದಾನ ಧರ್ಮಗಳಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಬೇಕಾಗಿದೆ. ಈ ದಿನ ನಿಮ್ಮ ಕುಲದೇವತಾ ಆರಾಧನೆಯಿಂದ ಶುಭ ಫಲವನ್ನು ಪಡೆಯಲಿದ್ದೀರಿ. ಹಾಗಾಗಿ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡಿ, ಭಕ್ತಿಯಿಂದ ಪೂಜೆಯನ್ನು ಮಾಡಿ, ನಿಮಗೆ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಈ ದಿನ ನೈಋತ್ಯ ದಿಕ್ಕು. ಮೀನರಾಶಿ. ಉತ್ತಮಂ ಸ್ವಾರ್ಜಿತಂ ಭುಕ್ತಂ, ಅಂದರೆ ತಾನೇ ಸಂಪಾದಿಸಿಕೊಂಡು ಸುಖಿಸುವುದು ಸರ್ವೋತ್ತಮ ಎಂದಿದೆ ಒಂದು ನೀತಿವಾಕ್ಯ. ಅದರಂತೆ ನಿಮ್ಮ ಸ್ವಯಾರ್ಜಿತದಿಂದ, ಸ್ವತಂತ್ರ ಉದ್ಯೋಗದಿಂದ, ನೀವು ಮಾಡುವಂತಹ ಗಳಿಸುವಂತಹ ಹಣದಿಂದ ಜೀವನ ಮಾಡಬೇಕು ಎಂದು ಹೇಳಿದ್ದಾರೆ. ಅದೇ ರೀತಿ ಮೀನರಾಶಿಯವರು ಈ ದಿನ ನಿಮ್ಮ ಸ್ವಸಾಮರ್ಥ್ಯದಿಂದ ಗಳಿಸಿದಂತಹ ಹಣದಿಂದ, ನೀವು ಮಾಡುತ್ತಿರುವಂತಹ ಉದ್ಯೋಗದಿಂದ ಜೀವನವನ್ನು ನಡೆಸುತ್ತಾ ಇದ್ದೀರಿ. ಇದೊಂದು ಶ್ಲಾಘನೀಯವಾದಂತಹ ಕಾರ್ಯ. ಹಾಗೆ ಈ ದಿನ ಸಹೋದ್ಯೋಗಗಳಿಂದ ನಿಮಗೆ ಉತ್ತಮ ಸಹಕಾರ ಸಿಕ್ಕಲಿದೆ. ಇದರಿಂದ ಮಾನಸಿಕ ಶಾಂತಿ ದೊರೆಯಲಿದೆ. ಆಕಸ್ಮಿಕ ಲಾಭ ಆಗುವಂತಹ ಸಾಧ್ಯತೆ ಕೂಡ ಇದೆ. ಖರ್ಚುಗಳಿಗೆ ಈ ದಿನ ಕಡಿವಾಣವನ್ನು ಹಾಕಬೇಕಾಗಿದೆ. ಕೆಲವರಿಗೆ ಮನೆ ಬದಲಿಸುವಂತಹ ಯೋಗ ಇದೆ. ಬಾಡಿಗೆ ಮನೆ ಇದ್ದರೆ ಇನ್ನೊಂದು ಬಾಡಿಗೆ ಮನೆಗೋ ಅಥವಾ ಸ್ವಂತ ಮನೆಗೋ ಹೋಗುವಂತಹ ಯೋಗ. ಬಾಡಿಗೆ ಮನೆಯಿಂದ ನೀವು ಮುಕ್ತಿಯನ್ನು ಪಡೆಯುವಂತಹ ದಿನ ಇದಾಗಿದೆ. ಬಂಧು ಮಿತ್ರರೊಂದಿಗೆ ಸಾಮರಸ್ಯದಿಂದ ಇರ್ತೀರಿ. ಆತ್ಮೀಯರ ಸಹಕಾರದಿಂದ ದೊಡ್ಡ ಮಟ್ಟದ ಕೆಲಸ ಕೈಗೂಡುವಂತಹ ಸಾಧ್ಯತೆ ಇದೆ. ಕೆಲಸದ ಒತ್ತಡ ಸ್ವಲ್ಪ ಇರುತ್ತೆ. ಹಾಗೆ ಮಾನಸಿಕ ಕಿರಿಕಿರಿ ಇರುವಂತಹ ದಿನ. ನಿಮ್ಮ ವ್ಯಕ್ತಿತ್ವವನ್ನು ಎತ್ತರಕ್ಕೇರಿಸಲು ಪ್ರಯತ್ನವನ್ನು ಮಾಡಬೇಕಾದಂತಹ ದಿನ. ಅನಾವಶ್ಯಕವಾಗಿ ಅವಮಾನ ಅಪಮಾನ ಕಿರಿಕಿರಿಯನ್ನು ಅನುಭವಿಸುವಂತಹ ಒಂದು ಸಾಧ್ಯತೆ ಇರೋದರಿಂದ ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ವ್ಯಾಪಾರ ವ್ಯವಹಾರ ಉದ್ಯೋಗಗಳಲ್ಲೂ ಕೂಡ ಸರಿಯಾದ ನಿರ್ಧಾರಕ್ಕೆ ಬಂದು ಲಾಭದಾಯಕ ಆದಾಯ ಗೌರವ ಎರಡನ್ನ ಉಳಿಸಿಕೊಳ್ಳಲು ಸಾಧ್ಯ ಆಗಲಿದೆ. ಅನಿರೀಕ್ಷಿತ ಘಟನೆಗಳು ಸಂಭವಿಸಿ ಸ್ವಲ್ಪ ಗೊಂದಲ ತೋರಿ ಬಂದರೂ ಕೂಡ ತಾಳ್ಮೆ ಸಮಾಧಾನದಿಂದ ಅದನ್ನು ಕಾಪಾಡಿಕೊಳ್ಳಲಿದ್ದೀರಿ. ನಿಮ್ಮ ಇಷ್ಟಾರ್ಥಗಳ ಸಿದ್ಧಿಗಾಗಿ, ನಿಮ್ಮ ಉದ್ಯೋಗದಲ್ಲಿ ಲಾಭಾಂಶ ಗಳಿಸಲಿಕ್ಕಾಗಿ ಈ ದಿನ ಲಕ್ಷ್ಮಿಯನ್ನು ಆರಾಧನೆ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ದಿಕ್ಕು ಈ ದಿನ ಪೂರ್ವ ದಿಕ್ಕು. ಪ್ರಿಯ ವೀಕ್ಷಕರೇ, ಇಷ್ಟು ಹೊತ್ತು ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಕೇಳಿದ್ರಿ. ಈಗ ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳ್ಕೊಳ್ಳೋಣ. ಮಿಥುನ ವೃಶ್ಚಿಕ ರಾಶಿಯವರ ಅದೃಷ್ಟ ಸಂಖ್ಯೆ 1, ಕನ್ಯಾ 2, ಧನುಸ್ಸು ಕುಂಭ 3, ಕರ್ಕಾಟಕ 4, ಮಕರ 5, ಮೇಷ 6, ಮೀನ 7, ಸಿಂಹ 8, ವೃಷಭ ತುಲ 9. ವೀಕ್ಷಕರೇ, ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ. ಸದಾ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ತಮಗೆಲ್ಲ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ.